ಮಳೆಯಲ್ಲಿ ಡಾಂಬರ್ ಹಾಕಿ ಗುಂಡಿ ಮುಚ್ಚಲು ಮುಂದಾಗಿದ್ದ ನ್ಯಾಷನಲ್ ಹೈವೇ ಸಿಬ್ಬಂದಿಯನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಗುಬ್ಬಿ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಹೇರೂರು ಗ್ರಾಮದ ಸಮೀಪ ಹಾದು ಹೋಗುವ ದಾರಿಯಲ್ಲಿ ಸುಮಾರು ತಿಂಗಳುಗಳಿಂದ ಗುಂಡಿ ಬಿದ್ದಿತ್ತು. ಅವುಗಳನ್ನು ಮುಚ್ಚಲು ಬಿಸಿಲು ಇರುವ ಸಂದರ್ಭದಲ್ಲಿ ಬರಬೇಕಿತ್ತು. ಆದರೆ ಮಳೆ ಬರುವ ಸಂದರ್ಭದಲ್ಲಿ ಬಂದು ಗುಂಡಿ ಮುಚ್ಚಿದರೆ ಹೇಗೆ ಉಳಿಯುತ್ತೆ ಎಂದು ಸ್ಥಳೀಯ ಮುಖಂಡ ನಾಗರಾಜ್ ಪ್ರಶ್ನಿಸಿದರು. ಸರ್ ಜಲ್ಲಿ ಅವರು ಹಿಂದಿ ಅವರು ಅವರಿಗೆ ಕನ್ನಡ ಬರೋದಿಲ್ಲ. ನಾವು ಹೇಳಿದ್ಕಿಲ್ಲ, ನಮ್ಮ ಇಂಜಿನಿಯರ್ ಕೇಳಿದ್ದಾರೆ ಮಾಡ್ಕೊಂಡು ಬಂದಿ ಅಂತ ಹೇಳಿದ್ರೆ ಹೇಳಿದ್ದಾರೆ. ಸುಮ್ಮನೆ ಒಂದಿಷ್ಟು ಜಲ್ಲಿ ಸುರಿಯೋರು, ಒಂದಿಷ್ಟು ಏನೋ ಸೀಮೆಣ್ಣೆ ಬಿಡೋರೋ ಏನು ನೀರು ಬಿಡೋರೋ ಗೊತ್ತಿಲ್ಲ, ಮುಚ್ಚಿ ಮುಚ್ಚಿ ಇನ್ನೋರು ಮುಚ್ಕೊಂಡು ಹೋಗ್ತಿದ್ರು. ಅದರಲ್ಲಿ ಏನೇ ಯಾವುದೇ ಥರದ್ದು ಈಗಲೇ ಮಳೆ ಬಂತು ಅದಕ್ಕೆ ಹೋಗಿದೆ. ಈಗ ಕೇಳಿದ್ದಕ್ಕೆ ನಮ್ಮದೇನಿಲ್ಲಪ್ಪ, ನಮ್ಮ ಇಂಜಿನಿಯರ್ ಹೇಳಿದ್ದಾರೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾಯಿದ್ದಾರೆ. ಇದನ್ನು ನಾವು ಮುಂದೆ ಏನಾದರೂ ಅನಾಹುತಗಳು ಆದಾಗ ನಾವು ಇದನ್ನು ಹೊಣೆ ಈಗ ಹೈವೇನರ್ನೇ ತಪ್ಪಿಸಿಸ್ತು ಮಾಡ್ತೀವಿ. ಒಂದಿನ ಇದು ಮುನ್ನೆಚ್ಚರಿಕೆ ಆಗಲಿ, ಈ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸುತ್ತ ಬಂದು ಬಂದು ಇದು ಮಾಡಿಕೊಂಡು ಎಲ್ಲ ಕೊಡಿ. ಇಲ್ಲಿ ನ್ಯಾಷನಲ್ ಹೈವೇ ಅವರು ಮಾಡಿರೋದೇ ಪೂರ್ವಭಾವಿ ಕಳಪೆ ಕಾಮಗಾರಿ, ಅದು ಸರಿಯಾದ ಮೆಟೀರಿಯಲ್ ಹಾಕಿರಲ್ಲ, ಗುಂಡಿ ಬಿದ್ದಿರುತ್ತೆ. ಆ ಗುಂಡಿನ ಮಳೆ ಬೀಳುವಾಗ ಬಂದು ಹಾಕಕ್ಕೆ ಹೋಗ್ತಾರೆ, ಅದಕ್ಕೆ ಸರಿಯಾದ ವ್ಯವಸ್ಥಿತವಾಗಿ ಅದಕ್ಕೇನು ಕೆಮಿಕಲ್ ಮಿಕ್ಸ್ ಮಾಡಬೇಕು ಹಾಕಲ್ಲ, ಅದನ್ನು ಪೂರ್ವಭಾವಿ ನೀರಿರುತ್ತೆ ಅದನ್ನು ಡ್ರೈ ಮಾಡಿ ಹಾಕಬೇಕು ಹಾಕಲ್ಲ. ಏನಾದರೂ ವಾಹನ ಸವಾರರು ಬಂದು ತಪ್ಪಕ್ಕೆ ಹೋಗಿ ಬಿದ್ದರೆ ಯಾರು ಅನಾಹುತ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನಕೊಂಡು ಟೆಕ್ನಿಕಲ್ ಆಗಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ಅದ್ರ ಜೊತೆಗೆ ಇವತ್ತು ಆಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. ಈ ಮೂಲಕ ನಿಮಗೆ ಮನವಿ ಹಾಗೂ ಎಚ್ಚರಿಕೆ ಕೊಡ್ತೀವಿ. ಇಲ್ಲೇನಾದರೂ ಅನಾಹುತ ಆದರೆ ಸಾರ್ವಜನಿಕರ ಸಹಯೋಗದೊಂದಿಗೆ ನ್ಯಾಷನಲ್ ಹೈವೇ ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ನಾವು. ನಿಮ್ಮ ಹೆಸರು ಹೇಳಿ? ನಾಗಣ್ಣ, ಏರೂರು. ಓಕೆ ಓಕೆ. ಮಳೆಯಲ್ಲಿ ಡಾಂಬರ್ ಹಾಕಿದರೆ ಹೇಗೆ ಉಳಿಯುತ್ತೆ ಎನ್ನುವ ಅರಿವು ಇಲ್ಲದ ಅಧಿಕಾರಿಗಳು ಗುಂಡಿ ಮುಚ್ಚಲು ಮುಂದಾಗಿರುವುದು ಹಣ ಮಾಡುವ ಉದ್ದೇಶ ಅನಿಸುತ್ತೆ. ಇಂತಹ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡಲು ಅನರ್ಹರು ಎಂದು ಸಾವರೊಬ್ಬರು ಪ್ರಶ್ನಿಸಿದರು. आपको प्रॉपर डामर ला के डाल दें इसमें? डामर डालना है? ठीक है सर, ठीक है. ये वेस्ट वेस्ट काम किसका करता है, कैसे करता है वेस्ट? ये रहता ना शाम को 5 बजे आना इधर ही. ಇನ್ನು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲಾಗದ ಗುಂಡಿ ಮುಚ್ಚುವ ಸಿಬ್ಬಂದಿಗಳು ಲಾರಿ ತೆಗೆದುಕೊಂಡು ಸ್ಥಳದಿಂದ ಕಾಲ್ಕಿತ್ತ ಘಟನೆ ನಡೆದಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕಿದೆ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ.